ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣನವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಆರ್ ಲೀಲಾ, ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೇನೆ. ಒಂದು ಟರ್ಮ್ ಎಮ್ ಎಲ್ ಸಿ ಕೂಡ ಆಗಿದ್ದೆ. ಕುಮಾರಣ್ಣವರೇ, ನೀವು ಒಂದು ಮಾತು ಹೇಳಿದ್ರಿ, ಗಾಂಧಿಯನ್ನು ಕೊಂದವನು ಬ್ರಾಹ್ಮಣ, ಆದ್ದರಿಂದ ಅಂಥ ಬ್ರಾಹ್ಮಣರು ಮುಖ್ಯಮಂತ್ರಿ ಪಾದವಕ್ಕೆ ಬರಬಾರ್ದು ಅಂತ. ಆಯಿತು, ಗಾಂಧಿಯನ್ನು ಕೊಂದವನು ಬ್ರಾಹ್ಮಣ. ಆದರೆ ವಿಶ್ವೇಶ್ವರಯ್ಯನವರ ಹೆಸರು ಹೇಳುವಾಗ ದೇಶದ ಅಷ್ಟೇ ಅಲ್ಲ, ಜಗತ್ತಿನ ಹೆಮ್ಮೆಯ ಇಂಜಿನಿಯರ್ ಆಗಿರೋವಂಥ ಭಾರತ ರತ್ನ ವಿಶ್ವೇಶ್ವರಯ್ಯನವರ ಹೆಸರು ಹೇಳುವಾಗ ಬ್ರಾಹ್ಮಣ ಅಂತ ಹೇಳ್ತೀರಾ ನೀವು? ಜಗತ್ತಿಗೆ ಶ್ರೇಷ್ಠ ವಿಜ್ಞಾನಿ ಅಂತ ಅನ್ನಿಸ್ಕೊಂಡಿರೋವಂಥ ಸರ್ ಸಿ ವಿ ರಾಮನ್ ಅವರು ನೊಬೆಲ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ಬೆಂಗಳೂರಿನಲ್ಲೇ ಇದ್ದು ಕೆಲಸ ಮಾಡಿದವರು. ಅವ್ರ ಹೆಸರು ಹೇಳುವಾಗ ನೀವು ಬ್ರಾಹ್ಮಣ ಅಂತ ಹೇಳ್ತೀರಾ? ಇಲ್ಲ, ಗೋಡ್ಸೆ ಬ್ರಾಹ್ಮಣ, ಗಾಂಧಿನ ಕೊಂದಿದ್ದು ಅಂತ. ಆ ಡಿ ಎನ್ ಎ ಇರೋವಂಥ ಅವರು, ನಾನು ಎಲ್ಲ ಬ್ರಾಹ್ಮಣರನ್ನು ಹೇಳಿಲ್ಲ, ಗೋಡ್ಸೆ ಡಿ ಎನ್ ಎ ಇರೋವಂಥ ಅವರು ಬ್ರಾಹ್ಮಣರು, ಅವರು ಆಗಬಾರ್ದು ಅಂತ. ಹೌದು, ಒಂದು ಮಾತು ಹೇಳ್ಬೋದಾ ತಮಗೆ? ಏನಂದರೆ, ಇತ್ತೀಚೆಗೆ ತಾವು ಒಂದು ತುಂಬ ಪ್ರಮುಖವಾದಂತಹ ಸ್ಟೇಟ್ಮೆಂಟ್ ಕೊಟ್ರಿ. ಏನಂದರೆ, ಈ ಬರೋ ಎಲೆಕ್ಷನ್ನಲ್ಲಿ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಷ್ಟು, ಅಂದರೆ ನಮಗೆ ಪೂರ್ತಿ ಬಹುಮತ ಬಂದಿದ್ದೇ ಆದರೆ ನಾವು ಮುಸಲ್ಮಾನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಅಬ್ಬಾ, ಎಲ್ಲರೂ ಕೂಡ ತುಂಬ ಆಶ್ಚರ್ಯಪಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳ ಈ ಮಾತನ್ನು ಕೇಳಿ. ನಾನಂತೂ ದಂಗಾಗೋಗಿದ್ದೀನಿ. ಟಿಪ್ಪುನ ಕೊಂದವರು, ಕೊನೆ ಹೊಡೆತ ಕೊಟ್ಟವರು ಯಾರು ಗೊತ್ತಾ? ಉರಿಗೌಡ, ನಂಜೇಗೌಡ. ಆ ಗೌಡ ಡಿ ಎನ್ ಎ ತಮ್ಮಲ್ಲಿಲ್ವೇ? ಇರಬಹುದಲ್ವ? ಇನ್ನು ಇಂಥದ್ದನ್ನು ಜನ ನಂಬುತ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನಂಬಿದ್ದೇ ಆಗಿದ್ದರೆ ನಮ್ಮ ಜಮೀರ್ ಸಾಹೇಬರು, ಇಬ್ರಾಹಿಂ ಸಾಹೇಬರು ಇವರೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಾಯಿದ್ರಾ? ಅದರಿಂದ ಏನೋ ಮಾತಾಡಬೇಕು ಅಂತ ಮಾತಾಡಿದಂಗೆ ಅನಿಸೋದಿಲ್ವಾ? ನಂಬೋ ಅಂತ ಮಾತಾಡಬೇಕು, ತಾವು ದೊಡ್ಡವರು. ಇನ್ನೊಂದು ವಿಷಯ, ಈ ಬ್ರಾಹ್ಮಣ ಬ್ರಾಹ್ಮಣ ಅಂತಿರಲ್ಲ, ರಾಷ್ಟ್ರವಾದಿಗಳಾಗಿರೋವಂಥವರು ಕೆಲವರಿದ್ದಾರೆ. ಬ್ರಿಟಿಷರನ್ನು ಹೊಡೆದೋಡಿಸೋದಕ್ಕೆ ಅಂತ ತಮ್ಮ ಪ್ರಾಣಾನೇ ತೆತ್ತಂಥವರು ಬ್ರಾಹ್ಮಣರು. ಯಾರು ಅಂತ ಕೇಳಿದಿರಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಾಹ್ಮಣ ಹುಡುಗಿ. ಆಕೆ ಬ್ರಿಟಿಷರೊಡನೆ ಹೋರಾಡ್ತಾ ತನ್ನ ಜೀವವನ್ನು ಬಲಿ ಕೊಟ್ಟಾಗ ಅವಳಿಗೆ ಕೇವಲ 22 ವರ್ಷದ ತರುಣಿ. ಅವಳ ಸೇನಾಪತಿಯಾಗಿ ಕೆಲಸ ಮಾಡಿದಂಥವನು, ಇಡೀ ಹಿಂದೂಸ್ತಾನನ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸ್ಬೇಕು ಅಂತ ಕೆಲಸ ಮಾಡಿದಂಥ ತಾತ್ಯ ಟೋಪೆ ಇವತ್ತಿಗೂ ಆಶ್ಚರ್ಯ ಪಡ್ತಾರೆ ಆತನ ಸೇನಾ ನಾಯಕತ್ವವನ್ನು, ಪರಾಕ್ರಮವನ್ನು ಕಂಡು. ಆ ತಾತ್ಯ ಟೋಪೆ ಬ್ರಾಹ್ಮಣ. ಹಾಗೆ ಮಂಗಲ್ ಪಾಂಡೆ, ಇದನ್ನು ಈ ಮ್ಯೂಟಿನಿ ಮ್ಯೂಟಿನಿ ಅಂತ ಹೇಳಿ ಅದರ ಘನತೆಯನ್ನು ಕಮ್ಮಿ ಮಾಡ್ತಾ ಇದ್ರು ಅಲ್ವೇ? 1857 1857 ನಡೆದಂತಹ ಈ ಸೇನಾ ಸನ್ನಾಹ ಭಾರತೀಯರಿಂದ ನಡೆದಿದ್ದು, ಇದನ್ನು ಒಂದು ದಂಗೆ ಅಂತ ಅದರ ಬೆಲೆ ಇಳಿಸಿದ್ರು. ಆದರೆ ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಬೇಕು ಅಂತ ಹೇಳಿದ್ದು ವೀರ ಸಾವರ್ಕರ್. ಹಾಗೆ ಅಂತ ಹೇಳಿದ್ದು ಅವರು ಕೂಡ ಪಾಪ ಬ್ರಾಹ್ಮಣರು ರೀ, ಏನು ಮಾಡೋಕ್ಕಾಗತ್ತೆ? ಏನೋ ಬ್ರಾಹ್ಮಣ ಕುಲದಲ್ಲಿ ಹುಟ್ಟುಬಿಟ್ಟಿದ್ದಾರೆ, ಅವರು ಬೇಕು ಅಂತ ಹುಟ್ಟಿಲ್ಲ, ಆದರೆ ಹುಟ್ಟಿದ ಮೇಲೆ ಈ ದೇಶಕ್ಕೆ ಏನು ಸರ್ವಿಸ್ ಮಾಡಬೇಕೋ ಅದನ್ನು ಮಾಡಿದ್ರು. ಇನ್ನೂ ಒಂದು, ಗಾಂಧಿಯನ್ನು ಕೊಂದವನು ಬ್ರಾಹ್ಮಣ ಅಂತ ನೀವು ಹೇಳ್ತಿರಲ್ಲ, ಇದರ ಮುಂದಿಂದು ಏನಾದರೂ ಗೊತ್ತಾ ತಮಗೆಲ್ಲ? ಗಾಂಧಿಯನ್ನು ಕೊಂದಾದ ಮೇಲೆ 3 3,000 ಜನ ಬ್ರಾಹ್ಮಣರನ್ನು ಕೊಂದರು. ಯಾರು ಗೊತ್ತಾ? ಅದೇ ತಮ್ಮಂಥವರೇ. ಅಹಿಂಸೆ ಅಹಿಂಸೆ ಅಂತ ಜಪ ಮಾಡುವಂತಹ, ಈಗ ಒಬ್ಬರು ಬಂದಿದ್ದಾರೆ ನೋಡಿ, ಚೇತನ್ ಅಹಿಂಸಾ ಅಂತ, ಅವರ ಪ್ರಭಾವ ನಿಮ್ಮ ಮೇಲೆ ಆಗಿರ್ಬೋದು. ಅವರು ಹೇಳಿದ ಹಾಗೆ ಅಹಿಂಸಾಪರರಾದಂತಹ ವ್ಯಕ್ತಿಗಳು 3,000 ಬ್ರಾಹ್ಮಣರನ್ನು ಕಗ್ಗೊಲೆ ಮಾಡಿದರು. ಏನು ಕಾರಣ? ಏನೂ ಇಲ್ಲ, ಅವರು ಏನೂ ಮಾಡಿರಲಿಲ್ಲ. ಬೊಂಬಾಯಿ, ಪುಣೆ, ಸತಾರ, ಕೊಲ್ಲಾಪುರ, ಅಥಣಿ, ಬೆಳಗಾವಿಯ ಸುತ್ತಮುತ್ತ ಆ ಇಡೀ ಜಾಗದಲ್ಲಿ
ಈ ಚಿತ್ಪಾವನ ಬ್ರಾಹ್ಮಣರನ್ನು ಹುಡುಕಿ ಹುಡುಕಿ ಕೊಂದರು. 3 ದಿವಸದಲ್ಲಿ 3,000 ಜನಾನ ಕೊಲ್ಲಬೇಕು ಅಂತಿದ್ದರೆ ಅದು ಸುಮ್ಮ ಸುಮ್ಮನೆ ಆಗುತ್ತೆ, ಆಕಸ್ಮಿಕವಾಗಿ ಆಗುವಂಥದ್ದೇ. ಅಂದರೆ ಯಾರೋ ಪ್ಲ್ಯಾನ್ ಮಾಡಿರಬೇಕಲ್ವಾ? ಅಂದರೆ ಗಾಂಧಿಯನ್ನು ಗೋಡ್ಸೆ ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡಿದ ಹಾಗೆ ಈ ಬ್ರಾಹ್ಮಣರನ್ನೆಲ್ಲ ಕೊಲ್ಲೋದಕ್ಕೆ ತುಂಬ ದೊಡ್ಡ ದೊಡ್ಡವರೆಲ್ಲ ಸೇರಿಕೊಂಡು ಆವತ್ತಿನ ಮುಖಂಡರು ಪ್ಲ್ಯಾನ್ ಮಾಡಿರ್ತಾರೆ. ಅದನ್ನು ಹೇಳೋಣ ಇನ್ಮೇಲೆ, ಬರೀ ಇಷ್ಟು ಹೇಳಿದ್ರೆ ಸಾಲದು. ಇನ್ನೊಂದು, ತಮ್ಮ ಕುಟುಂಬದ ಈ ಮುಸಲ್ಮಾನ ಪ್ರೀತಿ ತುಂಬ ಎಲ್ಲರಿಗೂ ಅರ್ಥವಾಗ್ತಾ ಇದೆ, ತುಂಬ ಚೆನ್ನಾಗಿದೆ. ತಾತನಿಂದ ಮೊಮ್ಮಗನವರೆಗೂ ಎಲ್ಲರೂ ಹೇಳ್ತಾ ಇದ್ದೀರಾ, ನಮಗೇನು ಬಾಧಕವಿಲ್ಲ ಅದರಿಂದ. ಆದರೆ ಒಂದೇ ಒಂದು ವಿಷಯನ ತಮ್ಮಲ್ಲಿ ಅರಿಕೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಏನಂತ ಹೇಳಿದ್ರೆ, ಮಾಜಿ ಪ್ರಧಾನಿಗಳು, ಬಹುಶಃ ದಕ್ಷಿಣದಲ್ಲಿ ನಮ್ಮ ದೇವೇಗೌಡರೇ ಪ್ರಧಾನಿಯಾಗಿದ್ದು ದಕ್ಷಿಣದಿಂದ ಹೋದವರು, ಅವರು ಒಂದು ಮಾತು ಹೇಳಿದರು, ಅದು ಅವತ್ತಿಂದ ನಮಗೂ ಕಾಡ್ತಾ ಇದೆ, ಮುಂದಿನ ಜನ್ಮದಲ್ಲಾದರೂ ನಾನು ಮುಸಲ್ಮಾನ್ ಆಗಬೇಕು ಅಂತ. ಅಲ್ಲ ಸ್ವಾಮಿ, ಮುಂದಿನ ಜನ್ಮದವರೆಗೂ ಯಾಕೆ ಕಾಯಬೇಕು? ವಯಸ್ಸಾಗಿದೆ, ಅವ್ರಿಗೆ ಒಂದು ಆಸೆ ನೆರವೇರಿಸ್ಬೇಕಲ್ವೇ. ಕರ್ನಾಟಕದ ಜನತೆಗೂ ಕೂಡ ತುಂಬ ಸಂತೋಷ ಆಗುತ್ತೆ, ಇಷ್ಟು ದೊಡ್ಡವರು ಆಸೆ ಪಡ್ತಾ ಇರುವಾಗ ಮುಂದಿನ ಜನ್ಮದಲ್ಲಿ ಅಂತ ಯಾಕೆ ಕಾಯಬೇಕು? ಇನ್ನು ಇದರಲ್ಲಿ 2-3 ತೊಡಕಿದೆ. ಮುಂದಿನ ಜನ್ಮದಲ್ಲಿ ಮನುಷ್ಯನಾಗೆ ಹುಟ್ಟುತ್ತೀನಿ ಅಂತ ಏನು ಗ್ಯಾರಂಟಿ? ಅದಿಲ್ಲ. ಎರಡನೇದಾಗಿ, ಈ ಹಾಳು ಹಿಂದೂ ಧರ್ಮದಲ್ಲಿ ಮತಾಂತರ ಇಲ್ಲ, ಆದರೆ ಮುಸಲ್ಮಾನರಲ್ಲಿ ಇದೆ ಅಲ್ವೇ. ಅವರು ತುಂಬ ಸಂತೋಷದಿಂದ ಬರ್ಮಾಡ್ಕೊಳ್ತಾರೆ ದೊಡ್ಡವರು ಮತಾಂತರ ಆಗಿ ಮುಸಲ್ಮಾನ ಆಗ್ತೀನಿ ಅಂತಂದರೆ. ಆ ಒಂದು ಅವಕಾಶನ ಅವ್ರಿಗೆ ಕಲ್ಪಿಸ್ಕೊಡ್ಬೇಕು ತಾವೆಲ್ಲ ಸೇರಿ ಅಂತ ಕರ್ನಾಟಕದ ಜನತೆ ಕಾಯ್ತಾ ಇದ್ದಾರೆ. ಆ ಸಂತೋಷದ ಸಡಗರದಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಅದು ಒಂದು ಮಾಡ್ಬೋದು. ಆಮೇಲೆ ತಾವು ಪೇಶ್ವೆಗಳ ವಿಚಾರವನ್ನು ಹೇಳಿದ್ದೀರಾ. ಅಯ್ಯೋ, ತುಂಬ ದೊಡ್ಡ ವಿಚಾರ ಅದು. ಈ ಮೊಘಲರು ಅಳಿದಾದ ಮೇಲೆ ಬ್ರಿಟಿಷರ ಕೈಗೆ ಈ ನಮ್ಮ ಭಾರತ ಸಾಮ್ರಾಜ್ಯ ಹೋಗೋವರೆಗೆ ಮಧ್ಯದಲ್ಲಿ ಸುಮಾರು 100 ವರ್ಷಗಳ ಕಾಲ ಈ ಮರಾಠರು ಭಾರತದ ಸಾಮ್ರಾಜ್ಯವನ್ನು ಹಿಡಿದಿದ್ದರು, ಹಿಂದೂ ಸಾಮ್ರಾಜ್ಯವನ್ನು ನೆಲೆಗೊಳಿಸಿದ್ರು. ಇದಕ್ಕೆ ಮೂಲ ಕಾರಣರು ಪೇಶ್ವೆಗಳು. ಅದರಿಂದ ಇತಿಹಾಸ ಸ್ವಲ್ಪ ಓದ್ಕೊಂಡು ಅವ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ತಾವು ರಾಜಕಾರಣಿಗಳು ತುಂಬ ಎಲ್ಲ ಕೆಲಸಗಳಲ್ಲಿ ಮಗ್ನರಾಗಿರ್ತೀರ, ಸಮಯ ಸಿಗೋದಿಲ್ಲ. ಅದರಿಂದ ಇತಿಹಾಸ ಸ್ವಲ್ಪ ತಾವು ಇನ್ನೂ ಹೆಚ್ಚಿಗೆ ಓದ್ಕೊಂಡ್ಮೇಲೆ ಪೇಶ್ವೆಗಳ ಬಗ್ಗೆ ಮಾತಾಡ್ಬೋದು. ಇನ್ನು ಒಂದೇ ಒಂದು ವಿಚಾರ ಹೇಳ್ಬೋದು ಅಂದರೆ, ಬಾಜಿರಾಯ 1, ಈ 1ನೇ ಬಾಜಿರಾಯ ಜಗತ್ತಿನಲ್ಲೇ ಇಂಥ ಒಂದು ಅದ್ಭುತ ಪರಾಕ್ರಮಿ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಅವನು ಕೇವಲ ಒಂದು 20-25 ವರ್ಷದಲ್ಲಿ ಮಾಡಿದ್ದು 42 ಯುದ್ಧಗಳು. ಯಾವುದೇ ಒಂದು ಯುದ್ಧದಲ್ಲೂ ಕೂಡ ಅವನು ಸೋಲಲಿಲ್ಲ. ಸೋಲಿಲ್ಲದ ಸರದಾರ ಅಂತ ಹೇಳಿದ್ರೆ ಈ ಬಾಜಿರಾಯ 1. ಅವನು ಪಾಪ ಬ್ರಾಹ್ಮಣ, ಏನು ಮಾಡೋಕ್ಕಾಗತ್ತೆ? ಅದರಿಂದ ಇತಿಹಾಸನ ಸ್ವಲ್ಪ ಓದ್ಕೊಂಡು ಆಮೇಲೆ ಮಾತಾಡೋಣ. ನಮಸ್ಕಾರ.